ಅರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಮನುಷ್ಯನಿಗೆ ಜೀವನದಲ್ಲಿ ಅನೇಕ ತರಹದ ಆಪತ್ತುಗಳು, ತೊಂದರೆಗಳು, ಕಷ್ಟಗಳು ಬರುತ್ತವೆ. ಅವು ಅನಾರೋಗ್ಯದ ಭಯ, ಹಣಕಾಸಿನ ತೊಂದರೆ, ಭವಿಷ್ಯದ ಅನಿಶ್ಚಿತತೆ, ಅಪಕೀರ್ತಿ, ಪರೀಕ್ಷೆಯಲ್ಲಿ ಏನಾಗುವುದೋ ಎಂಬ ಭಯ, ಉದ್ಯೋಗ ದೊರಕುವ ಭಯ, ಸಂಸಾರದಲ್ಲಿ ಪ್ರೀತಿ ಅನ್ಯೋನ್ಯತೆ ಇಲ್ಲದೆ ಕಲಹದ ಭಯ, ಹೀಗೆ ಇನ್ನೂ ಅನೇಕ ತರಹದ ಎಲ್ಲ ಆತಂಕ ಭಯಗಳ ನಿವಾರಣೆಗಾಗಿ ಈ ಸ್ತೋತ್ರವನ್ನು ಪ್ರತಿನಿತ್ಯ 11 ಬಾರಿ ಹೇಳಿಕೊಳ್ಳಬೇಕು. ಈಗ ಆ ಸ್ತೋತ್ರ ನೋಡೋಣ. ಸಹಸ್ರಾರ್ಚಿ ಸಪ್ತ ಜಿಹ್ವ ಸಪ್ತೈದಃ ಸಪ್ತವಾಹನಃ ಅಮೂರ್ತಿರನಘೋ ಚಿಂತ್ಯೋ ಭಯಕೃದ್ ಭಯನಾಶನಃ. ಈ ಸ್ತೋತ್ರವನ್ನು ಪ್ರತಿನಿತ್ಯ 11 ಬಾರಿ ಹೇಳಿಕೊಳ್ಳುವುದರಿಂದ ನಮ್ಮ ಎಲ್ಲ ತರಹದ ಭಯ, ಆತಂಕ, ಚಿಂತೆಗಳು ನಿವಾರಣೆಯಾಗಿ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆದು ಸುಖಿಯಾಗಿರಬಹುದಾಗಿದೆ.